ನಮಸ್ಕಾರ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರವಾಗುವ ಅಮೋಪಾತಿಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಈಗ ಮುಖ್ಯಾಂಶಗಳು ಬೇಲೂರಿನಲ್ಲಿ ನಡೆದ ರಂಭಾಪುರಿ ಜಗದ್ಗುರುಗಳ ದಸರಾ ಧರ್ಮ ಸಮ್ಮೇಳನ ವಿಷ್ಣು ಕಲ್ಯಾಣಿಯಲ್ಲಿ ಅಗ್ರೋದಕ ಪೂರ್ಣ ಕುಂಭವನ್ನು ಹೊತ್ತು ಸಾಗಿದ ಶ್ರೀಗಳು ಹೈದರಾಬಾದ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಮತ್ತು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಹೈದರಾಬಾದ್ ನಗರದಲ್ಲಿ ಡೈರಿ ನಿರ್ಮಾಣಕ್ಕಾಗಿ ಭೂಮಿ ಮಂಜೂರು ಮಾಡುವಂತೆ ಮನವಿ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕ ಪ್ರೀತಂ ಗೌಡ ಹಾಗೂ ಭವಾನಿ ರೇವಣ್ಣ ಹಾಸನದ ಖಾಸಗಿ ಆಸ್ಪತ್ರೆಯ ಹೈಟೆಕ್ ಚಿಕಿತ್ಸಾ ವಿಭಾಗ ಉದ್ಘಾಟನಾ ವೇಳೆ ಮುಖಾಮುಖಿ ಲೇಡೀಸ್ ಫಸ್ಟ್ ಎಂದು ಟೇಪ್ ಕತ್ತರಿಸಲು ಭವಾನಿ ಅವರಿಗೆ ಆಹ್ವಾನಿಸಿದ ಶಾಸಕರು ಮತ್ತು ಕಡುಬಡತನದಿಂದ ಕೂಡಿದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಆದ್ಯತೆ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗಾಗಿ ವಸತಿ ಶಾಲೆಯಲ್ಲಿ ಕರಾಟೆ ತರಬೇತಿ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ವಾರ್ತೆಗಳ ವಿವರ ವಿಶ್ವಪ್ರಸಿದ್ಧ ಬೇಲೂರಿನಲ್ಲಿ ನಡೆಯುತ್ತಿರುವ ರಂಭಾಪುರಿ ಜಗದ್ಗುರುಗಳ ದಸರಾ ಧರ್ಮ ಸಮ್ಮೇಳನ ಅಂತಿಮ ದಿನ ಇಷ್ಟಲಿಂಗ ಮಹಾಪೂಜೆಗೆ ಸ್ವತಃ ರಂಭಾಪುರಿ ಶ್ರೀಗಳು ಐತಿಹಾಸಿಕ ಪ್ರಸಿದ್ಧ ಬೇಲೂರಿನ ವಿಷ್ಣು ಕಲ್ಯಾಣಿಯಲ್ಲಿ ಅಗ್ರೋದಕ ಪೂರ್ಣಕುಂಭವನ್ನು ಹೊತ್ತು ಸಾಗಿದರು ಶ್ರೀಗಳ ಹಿಂಭಾಗದಲ್ಲಿ 1008ಕ್ಕೂ ಅಧಿಕ ಸ್ತ್ರೀಯರು ಕುಂಭಗಳನ್ನು ಹೊತ್ತು ವೇದಘೋಷದೊಂದಿಗೆ ಹೆಜ್ಜೆ ಹಾಕಿದರು ಇದೇ ಸಂದರ್ಭದಲ್ಲಿ ಗ್ರಾನೈಟ್ ರಾಜಶೇಖರ್ ಕುಟುಂಬದಿಂದ ಶ್ರೀಪೀಠಕ್ಕೆ ಕೊಡುಗೆ ನೀಡಿದ ಶ್ರೀ ರೇಣುಕರು ಮತ್ತು ಶ್ರೀ ವೀರಭದ್ರಸ್ವಾಮಿಯ ಬೆಳ್ಳಿಯ ವಿಗ್ರಹಗಳನ್ನು ಕೂಡ ಅಗ್ರೋದಕ ಪೂರ್ಣಕುಂಭದ ಜೊತೆಗೆ ಸಾಗಿದ್ದು ವಿಶೇಷವಾಗಿತ್ತು ಕಳೆದ 10 ದಿನದಿಂದ ಶಿಲ್ಪಕಲಾ ನಾಡು ಬೇಲೂರಿನಲ್ಲಿ ನಡೆಯುತ್ತಿರುವ ರಂಭಾಪುರಿ ಜಗದ್ಗುರುಗಳ ದಸರಾ ಧರ್ಮ ಸಮ್ಮೇಳನ ಬೆಳಗ್ಗೆ ಶ್ರೀಗಳು ಇಷ್ಟಲಿಂಗ ಮಹಾಪೂಜೆಯನ್ನು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವಾಡಿಕೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಪ್ರತಿದಿನ ಇಷ್ಟಲಿಂಗ ಪೂಜೆಗೆ ಇಲ್ಲಿನ ಶಿವಾಚಾರ್ಯರು ಹಾಗೂ ಸುಮಂಗಲಿಯರು ಅಗ್ರೋದಕ ತರುವ ಸಂಪ್ರದಾಯದಂತೆ ದಸರಾ ಧರ್ಮ ಸಮ್ಮೇಳನದ ಅಂತಿಮ ದಿನ ವಿಜಯದಶಮಿ ಶಮಿ ಪೂಜೆ ದಿನ ರಂಭಾಪುರಿ ಜಗದ್ಗುರುಗಳು ಸ್ವತಃ ಅಗ್ರೋದಕ ಪೂರ್ಣಕುಂಭವನ್ನು ಹೊತ್ತು 1008 ಕುಂಭಕಲಸದೊಂದಿಗೆ ಸಾಗುವುದು ವೈಶಿಷ್ಟ್ಯಪೂರ್ಣವಾಗಿದೆ ಪೂಜ್ಯರ ಅಗ್ರೋದಕ ತರುವ ಸಂದರ್ಭದಲ್ಲಿ 1008 ಕುಂಭಗಳನ್ನು ಬೆಳಕಿನಿಂದಲೇ ವಿಷ್ಣು ಕಲ್ಯಾಣಿ ದಡದಲ್ಲಿ ಸಿದ್ಧತೆ ಮಾಡಲಾಗಿತ್ತು ಪಂಚಪೀಠಗಳ ಲಾಂಛನಗಳಾದ ಹಸಿರು ಹಳದಿ ನೀಲಿ ಬಿಳಿ ಮತ್ತು ಕೆಂಪು ಬಣ್ಣದ ಹೂಗಳನ್ನು ಕುಂಭಕಲಶಗಳಿಗೆ ಅಲಂಕಾರ ಮಾಡಲಾಗಿತ್ತು ಅಂತೆಯೇ ಕುಂಭಕಲಶಗಳನ್ನು ಹೊತ್ತು ಸಾಗುವ ಸುಮಂಗಲಿಯರು ಕೂಡ ಪಂಚಪೀಠದ ಲಾಂಛನಗಳ ಸೀರೆ ಹಾಕಿ ಹೆಜ್ಜೆ ಹಾಕಿದರು ವಿಷ್ಣು ಕಲ್ಯಾಣಿಯಿಂದ ಹೊರಟ ಅಗ್ರೋದಕ ಮೆರವಣಿಗೆ ಕೆಂಪೇಗೌಡ ವೃತ್ತದಿಂದ ಬಸವೇಶ್ವರ ವೃತ್ತದ ಮೂಲಕ ಸಾಗಿ ವೀರಶೈವ ಕಲ್ಯಾಣ ಮಂಟಪದ ಇಷ್ಟಲಿಂಗ ಮಹಾಪೂಜಾ ಸ್ಥಳಕ್ಕೆ ಆಗಮಿಸಿತು ಸ್ವತಃ ಜಗದ್ಗುರುಗಳು ಅಗ್ರೋದಕ ಹೊತ್ತು ಸಾಗುವ ದೃಶ್ಯವನ್ನು ವೀಕ್ಷಿಸಲು ಸಾವಿರಾರು ಭಕ್ತರು ಜಮಾಯಿಸಿದ್ದರು ಈ ಸಂದರ್ಭದಲ್ಲಿ ಯಡಿಯೂರು ಕಾರ್ಜುವಳ್ಳಿ ದೊಡ್ಡಗುಣಿ ಮಳಲಿ ತೆಂಕಲಗೋಡು ಶ್ರೀಗಳು ಸ್ವಾಗತ ಸಮಿತಿ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಕಾರ್ಯಾಧ್ಯಕ್ಷ ಕೊರಟಗೆರೆ ಪ್ರಕಾಶ್ ಖಜಾಂಚಿ ನಟರಾಜ್ ಮಾಧ್ಯಮ ಸಮಿತಿ ಅಧ್ಯಕ್ಷ ಎಚ್ಎಂ ದಯಾನಂದ್ ಉಪಾಧ್ಯಕ್ಷ ಗ್ರಾನೈಟ್ ರಾಜಶೇಖರ್ ಸಂತೋಷ್ ಕೆಂಚಾಂಬ ಪ್ರಚಾರ ಸಮಿತಿ ಅಧ್ಯಕ್ಷ ದಿಲೀಪ್ ಹಗರೆ ಆಮಂತ್ರಣ ಸಮಿತಿ ಅಧ್ಯಕ್ಷ ಮಲ್ಲೇಶ್ ಯುವ ಘಟಕದ ಅಧ್ಯಕ್ಷ ಗೆಂಡೇಹಳ್ಳಿ ಚೇತನ್ ಹಾಸನ ವೀರಶೈವ ಸಂಘದ ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ರಾಮನಾಥ್ಪುರ ಕುಮಾರಸ್ವಾಮಿ ಹಾಗೂ ಮತ್ತಿತರರು ಹಾಜರಿದ್ದರು ಹೈದರಾಬಾದ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರಾದ ಎಚ್ ಡಿ ರೇವಣ್ಣ ಅವರು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಅವರನ್ನು ಭೇಟಿಯಾದರು ಮುಖ್ಯಮಂತ್ರಿ ಚಂದ್ರಶೇಖರ್ ಅವರನ್ನು ಭೇಟಿ ಮಾಡಿ ಹೈದರಾಬಾದ್ ನಗರದಲ್ಲಿ ಡೈರಿ ನಿರ್ಮಾಣಕ್ಕಾಗಿ ಹಾಸನ ಡೈರಿಗೆ ಭೂಮಿ ಮಂಜೂರು ಮಾಡುವಂತೆ ಮನವಿ ಮಾಡಿದರು ನಿವೇಶನ ದೊರೆತರೆ ಸುಮಾರು 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಡೈರಿ ಸ್ಥಾಪಿಸಲಾಗುವುದು ಹೈದರಾಬಾದ್ನಲ್ಲಿ ಡೈರಿ ಪ್ರಾರಂಭಿಸಿದರೆ ಹಾಸನ ಹಾಲು ಒಕ್ಕೂಟ ರಾಜ್ಯದಲ್ಲೇ ತನ್ನ ಶಾಖೆ ಪ್ರಾರಂಭಿಸಿದ ಹೆಗ್ಗಳಿಕೆಗೆ ಪಾತ್ರವಾಗುತ್ತದೆ ಹಾಸನ ಹಾಲು ಒಕ್ಕೂಟದ ಈ ಪ್ರಯತ್ನದಿಂದ ಜಿಲ್ಲೆಯ ರೈತರಿಗೆ ಹೆಚ್ಚು ಲಾಭವಾಗಲಿದೆ ಹಾಸನದ ಖಾಸಗಿ ಆಸ್ಪತ್ರೆಯ ಹೈಟೆಕ್ ಚಿಕಿತ್ಸಾ ವಿಭಾಗದ ಉದ್ಘಾಟನೆ ವೇಳೆ ಭವಾನಿ ರೇವಣ್ಣ ಹಾಗೂ ಶಾಸಕ ಪ್ರೀತಂಜೇಗೌಡ ಮುಖಾಮುಖಿಯಾದರು ಹಾಸನ ಕ್ಷೇತ್ರದಲ್ಲಿ ಪ್ರೀತಂ ಗೌಡ ವಿರುದ್ಧ ಸ್ಪರ್ಧೆ ಮಾಡುತ್ತಾರೆ ಎಂದು ನಡೆಯುತ್ತಿರೋ ಚರ್ಚೆ ವೇಳೆ ಒಂದೇ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಭಾಗಿಯಾಗಿದ್ದಾರೆ ಹಾಸನದ ಎಸ್ಎಸ್ಎಂ ಆಸ್ಪತ್ರೆಯ ನೂತನ ಕಟ್ಟಡ ಉದ್ಘಾಟನೆ ವೇಳೆ ಮೊದಲ ಬಾರಿಗೆ ಭವಾನಿ ರೇವಣ್ಣ ಮತ್ತು ಪ್ರೀತಂ ಗೌಡ ಭೇಟಿಯಾದರು ಕಳೆದ ಕೆಲ ತಿಂಗಳಿಂದ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಭವಾನಿ ರೇವಣ್ಣ ಆಕ್ಟಿವ್ ಆಗಿದ್ದರು
ಭವಾನಿ ತಮ್ಮ ವಿರುದ್ಧ ಸ್ಪರ್ಧೆ ಮಾಡಿದರೆ ಮೂರನೇ ಸ್ಥಾನಕ್ಕೆ ಹೋಗುತ್ತಾರೆಂದು ಶಾಸಕ ಪ್ರೀತಂಗೌಡ ಟೀಕಿಸಿದ್ದರು. ಈ ವೇಳೆ ಟೇಪ್ ಕತ್ತರಿಸಲು ಭವಾನಿಯವರಿಗೆ ಆಹ್ವಾನಿಸಿದ ಪ್ರೀತಂಗೌಡ ಅವರು ಲೇಡೀಸ್ ಫಸ್ಟ್, ಹಾಗಾಗಿ ನೀವೇ ಟೇಪ್ ಕಟ್ ಮಾಡಿ ಎಂದರು. ಶಾಸಕರ ಮಾತಿನಂತೆ ತಾವೇ ಟೇಪ್ ಕತ್ತರಿಸಿ ಕಟ್ಟಡ ಉದ್ಘಾಟನೆಯನ್ನು ಭವಾನಿ ರೇವಣ್ಣ ನೆರವೇರಿಸಿದರು. ಕಡುಬಡತನದಿಂದ ಕೂಡಿದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ರಾಜ್ಯದ 830 ವಸತಿ ಶಾಲೆಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ವಹಿಸುವ ಜೊತೆಗೆ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗಾಗಿ ವಸತಿ ಶಾಲೆಯಲ್ಲಿ ಕರಾಟೆ ತರಬೇತಿ ನೀಡಲಾಗುತ್ತದೆ ಎಂದು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದರು. ತಾಲೂಕಿನ ಬರಗೂರು ದೊಡ್ಡಮಗ್ಗಿ ಗ್ರಾಮದಲ್ಲಿ 24 ಕೋಟಿ ರೂ ವೆಚ್ಚದಲ್ಲಿ ಸ್ಥಾಪಿಸಿರುವ ಅಂಬೇಡ್ಕರ್ ವಸತಿ ಶಾಲೆ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿರುವ ಹಾಸ್ಟೆಲ್ಗಳ ನಿರ್ವಹಣೆಗೆ 1,110 ಕೋಟಿ ರೂ ಅಗತ್ಯವಿದ್ದು, ಸದ್ಯಕ್ಕೆ 710 ಕೋಟಿ ರೂ ಬಿಡುಗಡೆ ಮಾಡಲಾಗಿದ್ದು, ಮೆರಿಟ್ ಆಧಾರದ ಮೇಲೆ ಹಾಸ್ಟೆಲ್ಗಳ ನಿರ್ವಹಣೆಗೆ ಅನುದಾನ ನೀಡಲಾಗುವುದು. ವಸತಿ ಶಾಲೆಗಳಲ್ಲಿ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಹೆಣ್ಣು ಮಕ್ಕಳಿಗೆ ಕರಾಟೆ ತರಬೇತಿ ನೀಡುವ ಸಮವಸ್ತ್ರಗಳಿಗೆ 18 ಕೋಟಿ ರೂ ವ್ಯಯಿಸಲಾಗಿದೆ ಎಂದರು. ತಾಲೂಕಿನಲ್ಲಿ ಅರೆಬರೆ ಕಾಮಗಾರಿ ನಡೆದು ಪಾಳು ಬಿದ್ದಿರುವ 41 ಅಂಬೇಡ್ಕರ್ ವಸತಿ ಶಾಲೆಗಳ ಅಭಿವೃದ್ಧಿ ಕೆಲಸಕ್ಕಾಗಿ 3.41 ಕೋಟಿ ರೂ ಅನುದಾನ ಮಂಜೂರು ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದರೂ ಕೆಳವರ್ಗದ ಜನರ ಮೇಲೆ ನಡೆಯುತ್ತಿರುವ ಶೋಷಣೆ, ದಬ್ಬಾಳಿಕೆ ಇನ್ನೂ ನಿಲ್ಲದೆ ಅಸ್ಪೃಶ್ಯತೆ ಆಚರಣೆ ಜೀವಂತವಾಗಿದೆ. ಇದನ್ನು ತೊಡೆದುಹಾಕುವ ನಿಟ್ಟಿನಲ್ಲಿ ಜನಜಾಗೃತಿ ನಡೆಸಲಾಗುತ್ತಿದೆ. ರಾಜಕಾರಣಿಗಳಿಗಿಂತ ಸಮಾಜದ ಜನತೆ ಸಮಾನತೆ ತಂದು ಬದಲಾವಣೆಗೆ ಮುನ್ನುಡಿ ಬರೆಯಬೇಕಿದೆ ಎಂದರು. ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿದರು. ಸಮಾಜ ಕಲ್ಯಾಣ ಇಲಾಖೆ ಉಪಜಿಲ್ಲಾ ನಿರ್ದೇಶಕ ಎಚ್ವಿ ಮಂಜುನಾಥ್, ತಹಸೀಲ್ದಾರ್ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಇಒ ಗಿರಿಧರ್, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೌಸರ್ ಅಹಮದ್, ಮಲ್ಲಿಕಾರ್ಜುನ ಎಸ್ ಅಲ್ಲಿಪುರ್, ಪ್ರಾಂಶುಪಾಲೆ ಜೆ ಸುಮಲತಾ, ಬಿಇಒ ದೇವರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಹಾಗೂ ಸದಸ್ಯರು ಹಾಜರಿದ್ದರು. ವಸತಿ ಶಾಲೆಯ ಹೆಣ್ಣು ಮಕ್ಕಳು ಇದೇ ಸಂದರ್ಭದಲ್ಲಿ ಕರಾಟೆ ಪ್ರದರ್ಶಿಸಿದರು. ಇದಕ್ಕೂ ಮುನ್ನ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ರಸ್ತೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ 1.19 ಕೋಟಿ ರೂ ವೆಚ್ಚದ ವಿವಿಧ ಪ್ರಗತಿ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಿದರು. ಈ ಸಾರಿ ನಾವು ಕರಾಟೆ ರಸ್ತೆ ಕೊಡ್ತೇವಲ್ಲ, ಈ ಕರಾಟೆ ರಸ್ತೆ ಕರಾಟೆ ಶಿಕ್ಷಕರಿಗೆ ಮತ್ತು ಹೆಣ್ಮಕ್ಕಳಿಗೆ ಕರಾಟೆ ನಡೆಸಿಕೊಂಡಕ್ಕೆ ನಮ್ಗೆ 18 ಕೋಟಿ ರೂಪಾಯಿ ಗೊತ್ತಾಗುತ್ತೆ. ನಂದಿತವಾಗಿ ಮಾಡ್ತಿದ್ದೇವೆ. ಸ್ವಲ್ಪ ದಿವಸದಲ್ಲಿ ನಾವು ಹಣ ಎಲ್ಲ ಕೊಟ್ಟು 6ನೇ ತರಗತಿಯಿಂದ ಹೆಣ್ಮಕ್ಕಳಿಗೆ ಕರಾಟೆ ನಡೆಸಿಕೊಂಡಿರುವಂತಹ ಯೋಜನೆಯಿಂದ ಮತ್ತು ಯೋಜನೆಯಿಂದ ವ್ಯವಸ್ಥೆ ನಮ್ಮ ಶಾಲೆ ಬಗ್ಗೆ ಯಾರು ಕೂಡ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಬದಲಾವಣೆ ಆಗಬೇಕು. ಕಳೆದ ವರ್ಷ 14 ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಂಥ 14 ಮಕ್ಕಳು ಐಐಟಿ ಮಕ್ಕಳಿಗೆ ಸಮಾನಾಂತರವಾದಂತಹ ಶಿಕ್ಷಣ ಸಂಸ್ಥೆಗೆ ಬೇರೆ ಬೇರೆ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರು. ಸಂಸಾರ ಹೆಂಗೆ ನಮಗೆ ತೋರಿದವು ಯಾರು ಕೇಳಿದ್ರೆ ಕೂಲಿ ಮಾಡಬಹುದು, ಬಡವರು ಮಕ್ಕಳು, ದುರ್ಬಲ ಮಕ್ಕಳು ಈ ಅವಕಾಶವನ್ನು ಪಡೆದಿದ್ದಾರೆ. ಒಂದಷ್ಟು ಬದಲಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಮತ್ತು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮೈಸೂರಿನ ಜಂಬೂ ಸವಾರಿಯಲ್ಲಿ ಹಾಸನ ಜಿಲ್ಲೆಯ ಸ್ತಬ್ಧ ಚಿತ್ರ ಸಾರ್ವಜನಿಕರ ಗಮನ ಸೆಳೆದಿದೆ. ವಿಶ್ವವಿಖ್ಯಾತ ಬೇಲೂರಿನ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಪ್ರತಿಕೃತಿಯನ್ನು ಅದ್ಧೂರಿಯಾಗಿ ನಿರ್ಮಾಣ ಮಾಡಲಾಗಿತ್ತು. ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಬೇಲೂರಿನ ಶಿಲಾಬಾಲಕಿಯರ ಪುತ್ಥಳಿಗಳು ಅತ್ಯಂತ ಆಕರ್ಷಣೀಯವಾಗಿ ಕಲಾವಿದರ ಕೈಚಳಕದಲ್ಲಿ ಮೂಡಿಬಂದಿತ್ತು. ಇದಕ್ಕೆ ಪೂರಕವಾಗಿ ಜೈನರ ಕಾಶಿ ಎಂದೇ ಪ್ರಸಿದ್ಧವಾದ ಶ್ರವಣಬೆಳಗೊಳದ ಗೊಮ್ಮಟನ ಶಾಂತಚಿತ್ತವಾಗಿ ನಿಂತಿರುವ ವಿಂಧ್ಯಗಿರಿ ಬೆಟ್ಟದ ಪ್ರತಿಕೃತಿ ಅತ್ಯುತ್ತಮವಾಗಿ ಮೂಡಿಬಂದಿದ್ದು ಈ ದೃಶ್ಯ ಜನರ ಮನಸೂರೆಗೊಂಡಿತು. ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಜಯದಶಮಿ ಅಂಗವಾಗಿ ಅಶ್ವಾರೋಹಣೋತ್ಸವ ಹಾಗೂ ಬನ್ನಿ ಮಂಟಪೋತ್ಸವವನ್ನು ವಿಜೃಂಭಣೆಯಿಂದ ನಡೆಸುವ ಮೂಲಕ ಬಂದ ಭಕ್ತರಿಗೆ ಶಮಿ ಪ್ರಸಾದ ವಿತರಿಸಿದರು.
ಅಶ್ವಾರೋಹಣೋತ್ಸವ 3 ಗಂಟೆ ಸಮಯದಲ್ಲಿ ದೇಗುಲದಿಂದ ಹೊರಡಿಸಿ ಪಟ್ಟಣದ ಸರಹದ್ದಿನಲ್ಲಿ ಸುಮಾರು 3 ಕಿಲೋಮೀಟರ್ ದೂರದ ಬಂಟಿನಹಳ್ಳಿಯ ಬನ್ನಿ ಮಂಟಪಕ್ಕೆ ಕರೆತರುವುದು ಎಂದಿನ ಸಾಂಪ್ರದಾಯಿಕ ಕಾರ್ಯಕ್ರಮವಾಗಿದೆ. ಇಂದು ಅಶ್ವಾರೂಢ ಕೇಶವನ ವಿಜಯದಶಮಿ ಉತ್ಸವವನ್ನು ದೇಗುಲದಿಂದ ಕರೆದೊಯ್ಯಲಾಯಿತು. ಪಟ್ಟಣದ ಪ್ರಮುಖ ಬೀದಿಯಲ್ಲಿ ತೆರಳಿದ ಉತ್ಸವವು ಬನ್ನಿ ಮಂಟಪಕ್ಕೆ ಕರೆತಂದು ದೇವರನ್ನು ಮಂಟಪಕ್ಕೆ ಕೂಳಿರಿಸಿ ವಿಶೇಷ ಮಂಗಳಾರತಿ ಮಾಡಲಾಯಿತು. ಮಂಟಪದಲ್ಲಿ ಶಮಿ ವೃಕ್ಷದ ಬಳಿ ದೇಗುಲಕ್ಕೆ ಸೇರಿದ ವಿವಿಧ ಗುಡಿಗಳ ಕೀಕೊಂಚಲು, ಕತ್ತಿ ಮತ್ತಿತರೆ ಪರಿಕರಗಳು ಮತ್ತು ಆಯುಧಗಳನ್ನಿಟ್ಟು ಪೂಜೆ ಸಲ್ಲಿಸಲಾಯಿತು. ನಂತರ ಅರ್ಚಕರು ಬನ್ನಿ ಮರದ ಸೊಪ್ಪನ್ನು ಕಡಿದು ದೇವರಿಗೆ ಸಮರ್ಪಣೆ ಮಾಡಿದ ನಂತರ ಅಲ್ಲಿ ಸೇರಿದ ಭಕ್ತರಿಗೆ ವಿತರಣೆ ಮಾಡಿದರು. ಸಂಪ್ರದಾಯದಂತೆ ತಾಲೂಕು ದಂಡಾಧಿಕಾರಿಗೆ ಮತ್ತು ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ವಿದ್ಯುಲ್ಲತ, ತಹಸೀಲ್ದಾರ್ ರಮೇಶ್, ಅಧ್ಯಕ್ಷ ಡಾ ನಾರಾಯಣ ಸ್ವಾಮಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಸೇರಿದಂತೆ ಅಪಾರ ಭಕ್ತರು ಹಾಜರಿದ್ದರು. ನವರಾತ್ರಿ 10ನೇ ದಿನ, ಅದರ ಪ್ರಯುಕ್ತ ಚೆನ್ನಕೇಶ್ವರ ಸ್ವಾಮಿ ಉತ್ಸವನ ಬನ್ನಿಮಂಟಪ ಅಂದರೆ ಬಂಟೇನಹಳ್ಳಿ ಬನ್ನಿಮಂಟಪಕ್ಕೆ ಕರ್ಕೊಂಡೋಗಿ ದೇವ್ರನ್ನ ವಿಧಿವಿಧಾನಗಳನ್ನು ನೆರವೇರಿಸಿ ನಾವು ವ್ಯವಸ್ಥಾಪನಾ ಸಮಿತಿ ಎಲ್ಲರೂ ಸದಸ್ಯರುಗಳು ಮತ್ತು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು, ಇಂದಿನ ಸಿಬ್ಬಂದಿ ವರ್ಗ, ಅರ್ಚಕ ವೃಂದ ಎಲ್ಲರನ್ನು ಕರ್ಕೊಂಡೋಗಿ ವಿಧಿವಿಧಾನ ನೆರವೇರಿಸಿ ಭಗವಂತನಿಗೆ ಪೂಜೆ ಸಲ್ಲಿಸಿ ಬರ್ತೀವಿ. ಇದರಿಂದ ಈಗ ಉತ್ಸವ ಹೊರಡುತ್ತೆ. ಇಲ್ಲಿಂದ ನವರಾತ್ರಿಯ ಪೂಜೆ ಮಾಡುವುದು ನಮ್ಮಲ್ಲಿರುವಂತಹ ದುಷ್ಟಶಕ್ತಿಗಳನ್ನು ಭಗವಂತ ದೂರ ಮಾಡಲಿ ಎಂದು ನೊಣವಿನಕೆರೆಯ ಕಾಡುಬಸವೇಶ್ವರ ಪೀಠಾಧ್ಯಕ್ಷರಾದ ಪ್ರಣವ ಸ್ವರೂಪಿ ನಿರಂಜನ ಅಭಿನವ ಸ್ವಾಮೀಜಿ ತಿಳಿಸಿದ್ದಾರೆ. ಇಂದು ಪಟ್ಟಣದ ಮೇಕಲಕೇರಿಯಲ್ಲಿರುವ ಕಾಡಾಂಜನೇಯ ಮತ್ತು ಕಾಡುಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನವರಾತ್ರಿಯ ಅಂಗವಾಗಿ ಪಟ್ಟಣದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಅಣತಿ ಆನಂದ್ರವರು 125 ಜನರಿಗೆ ಬಾಗಿನ ನೀಡುವ ಕಾರ್ಯಕ್ರಮದಲ್ಲಿ ಮಾತನಾಡಿ, ನವರಾತ್ರಿ ಪೂಜೆಯನ್ನು ಮಾಡುವುದು ನಮ್ಮಲ್ಲಿರುವಂತಹ ದುಷ್ಟಶಕ್ತಿಗಳನ್ನು ಭಗವಂತ ನಿರ್ವಹಣೆ ಮಾಡಲಿ ಎಂಬ ಉದ್ದೇಶದಿಂದ. ಮನುಷ್ಯರು ಮೊಬೈಲ್ನನ್ನು ಹೇಗೆ ಚಾರ್ಜ್ ಮಾಡಿಕೊಳ್ಳುತ್ತಾರೋ ಅದೇ ರೀತಿ ಮನುಷ್ಯನಲ್ಲಿರುವಂತಹ ದುಷ್ಟಶಕ್ತಿಗಳನ್ನು ಹೋಗಲಾಡಿಸಲು ಪ್ರತಿ ನವರಾತ್ರಿ ಸಂದರ್ಭದಲ್ಲಿ 9 ದೇವಿಯರ ಆರಾಧನೆ ಮಾಡುವುದು ಉತ್ತಮವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ನವರಾತ್ರಿಯನ್ನು ಆಚರಿಸಿ ತಮಗೆ ಬೇಕಾದಂಥ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವುದು ಉತ್ತಮವಾಗಿದೆ. ನವರಾತ್ರಿಯ ಆರಾಧನೆ ಸಂದರ್ಭದಲ್ಲಿ ಕೆಲ ಭಕ್ತರು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಉಪವಾಸ, ರುಚಿಯಿಲ್ಲದ ಊಟ, ದಿನದ 1 ಹೊತ್ತು ಊಟ ಬಿಡುವುದು, ಇತರೆ ರೀತಿಯಲ್ಲಿ ದೇವಿ ಆರಾಧನೆಯನ್ನು ಮಾಡುತ್ತಾ ಬಂದಿದ್ದಾರೆಂದರು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಮಠದ ವತಿಯಿಂದ ಉಚಿತವಾದ ನೋಟ್ಬುಕ್ ಮತ್ತು ಪೆನ್ನನ್ನು ಸಹ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಟ್ಟಣದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಣತಿ ಆನಂದ್, ವೀರಶೈವ ಮುಖಂಡರಾದ ಪ್ರಭಾಕರ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಯರಾಮ್, ನಾಗರಾಜು, ಷಡಕ್ಷರಿ ಇನ್ನು ಮುಂತಾದವರು ಹಾಜರಿದ್ದರು. ಪ್ರತಿ ವರ್ಷ ಮಾಡುವುದು ಯಾಕಂತಂದರೆ ನೀವು ಬಳಸುವಂಥ ಮೊಬೈಲು ಚಾರ್ಜ್ ಕಮ್ಮಿ ಆದರೆ ಯಾವ ರೀತಿ ಚಾರ್ಜ್ ಆಗಬೇಕಂತ ಚಾರ್ಜ್ ಇದ್ದೀರೋ ಆ ರೀತಿ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟ ಕೋಟಲೆಗಳನ್ನು ನಿವಾರಣೆ ಮಾಡಿ ಒಂದು ಉತ್ತಮವಾದ ಜೀವನ ನಡೆಸಲಿಕ್ಕೆ ನಮ್ಗೆ ಆಧ್ಯಾತ್ಮ ಶಕ್ತಿ ಬೇಕು. ಆ ಒಂದು ಶಕ್ತಿಗಾಗಿ ಈ 9 ದಿನಗಳ ತಾಯಿ ಆರಾಧನೆ ಮಾಡುವಂಥದ್ದು. 9 ದಿನಗಳಲ್ಲಿ ಭಾಳಷ್ಟು ಜನ ಉಪವಾಸ ಮೌನಾನುಷ್ಠಾನ ಮಾಡ್ತಾರೆ, ಒಂದಿಷ್ಟು ಜನ ಸಪ್ಪೆ ಊಟ ಮಾಡ್ತಾರೆ, ಒಂದಿಷ್ಟು ಜನ ಒಂದೊತ್ತು ಊಟ ಮಾಡ್ತಾರೆ. ಯಾಕೆ ಊಟ ಅಷ್ಟು ಕಡಿಮೆ ಹೇಳ್ತಾರೆ ಅಂತಂದರೆ ಅವಾಗ ಕೇವಲ ತಾಯಿಯ ಒಂದು ಸ್ಮರಣೆ ಇರಬೇಕೇ ಹೊರತು ಊಟದ ಕಡೆ ಬೇರೆ ಕಡೆ ಲಕ್ಷ ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಆ ಒಂದು ಕಾರಣ ಯಾಕಂತಂದರೆ ಮನುಷ್ಯನಲ್ಲಿ 9 ಚಕ್ರಗಳಿರ್ತವೆ. ಜಾತಕದಲ್ಲಿ ಏನು ಹೇಳ್ತಾರೆ, ಯಾವ್ದಾರೋ ಮನುಷ್ಯನಿಗೆ 7.5 ಶನಿ ಬಂತಂದರೆ ಅವನಿಂದ ಹಾಳಾಗ್ತಾನೆ ಅಂತ ಹೇಳ್ತಾರೆ ಎಲ್ಲರೂ. ಆದರೆ ಯೋಗ ಸಾಧನೆಯಲ್ಲಿ ಆ ರೀತಿ ಹೇಳೋದಿಲ್ಲ. 7.5 ಅಂದರೆ 7.5 ವರ್ಷ ಶನಿ ಪ್ರಭಾವ ಅಂತ ಏನು ಹೇಳ್ತೇವೆ, ಆವಾಗ ನಮ್ಮ ಚಕ್ರವನ್ನು ನಮ್ಮ ದೇಹವನ್ನು ಶುದ್ಧಿ ಮಾಡುವಂಥ ಪ್ರಕ್ರಿಯೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆ ಒಂದು ರೀತಿ 7.5 ವರ್ಷಗಳ ಕಾಲ ನಾವು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಿತ್ತು ನಮ್ಮ ಹಿರಿಯರು ಪೂರ್ವಜರು, ಈ 9 ದಿನಗಳು ಆ ತಾಯಿಯ ಒಂದು ಮೂಲ ಸ್ವರೂಪವನ್ನು ನಾವು ಆರಾಧನೆ ಮಾಡ್ತೀವಿ. 3 ದಿನ ಮಹಾಕಾಳಿಯಾಗಿ,
ಮೂರು ದಿನ ಮಹಾಲಕ್ಷ್ಮಿ ಆಗಿ ಮೂರು ದಿನ ಮಹಾ ಸರಸ್ವತಿ ಆಗಿ ಆ ರೀತಿಯ ಅವಳನ್ನು ಆರಾಧನೆ ಮಾಡಿ ಅವಳಿಂದ ಆಶೀರ್ವಾದ ಪಡೆಯೋದು. ಆಶೀರ್ವಾದ ಪಡೆಯೋದಂತಂತಂದ್ರೆ ನಮ್ಮ ಕಷ್ಟ ಬರಬಾರ್ದು ಅಂತ ಅಂತಲ್ಲ, ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಕಷ್ಟ ಬರೋದೇ, ಕಷ್ಟ ಬರಲೇಬೇಕು, ಯಾರಿಗೂ ತಪ್ಪಿದ್ದಲ್ಲ. ದೇವರಿಗೆ ತಪ್ಪಲ್ಲ ಅಂದ್ರೆ ಮನುಷ್ಯರಿಗೆ ತಪ್ಪುವಂತ ಸಾಧ್ಯ ಇಲ್ಲ. ನಗರದ ಎಂಜಿ ರಸ್ತೆಯ ಬಳಿ ಇರುವ ದಿವ್ಯ ಚೈತನ್ಯದಲ್ಲಿ ಕರ್ನಾಟಕ ನೃತ್ಯ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಅಕ್ಟೋಬರ್ 8 ಮತ್ತು 9 ರಂದು 2 ದಿನಗಳ ಕಾಲ ಗಮಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಕಾಡೆಮಿಯ ಸದಸ್ಯ ಸಂಚಾಲಕರಾದ ಕಲಾಶ್ರೀ ಗಣೇಶ್ ಉಡುಪ ಮತ್ತು ಸೌಮ್ಯಶ್ರೀ ಆತ್ಮಾರಾಮ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ನಗರದ ಎಂಜಿ ರಸ್ತೆಯಲ್ಲಿರುವ ದಿವ್ಯ ಚೈತನ್ಯದಲ್ಲಿ ಕಾರ್ಯಾಗಾರವು ನಡೆಯಲಿದ್ದು ಅಕ್ಟೋಬರ್ 8ರ ಶನಿವಾರದಂದು ಬೆಳಗ್ಗೆ 10 ಗಂಟೆಗೆ ಹಾಸನದ ಖ್ಯಾತ ಕವಿ ಶಿಕ್ಷಣ ತಜ್ಞ ಪ್ರೊಫೆಸರ್ ವಿ ನರಹರಿ ಅವರು ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷ ಲಯವಾದ್ಯ ಮಾಂತ್ರಿಕ ಅನೂರು ಅನಂತಕೃಷ್ಣ ಶರ್ಮಾ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮೊದಲ ದಿನದಲ್ಲಿ ಷಟ್ಪದಿ ಕಾವ್ಯ ಪ್ರಸ್ತುತಿ ಗೋಷ್ಠಿಯನ್ನು ಕರ್ನಾಟಕ ಗಮಕ ಕಲಾ ಪರಿಷತ್ನ ಅಧ್ಯಕ್ಷೆ ಗಂಗಮ್ಮ ಕೇಶವಮೂರ್ತಿ ಪದ್ಯಗಳ ಗಾಯನ ಮಾಡುತ್ತಾರೆ. ಉಭಯ ಭಾಷಾವಿದೆ ಶಾಂತಗೋಪಾಲ್ ಷಟ್ಪದಿಗಳು, ಕಾವ್ಯ, ಕವಿ ಮತ್ತು ಪದ್ಯ ವೈಶಿಷ್ಟ್ಯವನ್ನು ತಮ್ಮ ವಾಕ್ಯದಲ್ಲಿ ತಿಳಿಸಿಕೊಡುತ್ತಾರೆ. ಎರಡನೇ ಗೋಷ್ಠಿಯಲ್ಲಿ ವಿದುಷಿ ಸುಷ್ಮಾ ಸಂತೋಷ್ ಮತ್ತು ವಿದ್ವಾನ್ ಶೃಂಗೇರಿ ಗುರುಪ್ರಸಾದ್ ಗಮಕಕ್ಕೆ ಒಗ್ಗಿಕೊಳ್ಳುವ ಕಾವ್ಯದ ವಿವಿಧ ಪ್ರಕಾರಗಳ ಪರಿಚಯ ಮಾಡಿಕೊಡಲಿದ್ದಾರೆ. ಅಂದು ಸಂಜೆ ಸಂಪನ್ಮೂಲ ವ್ಯಕ್ತಿಗಳೆಲ್ಲರೂ ಪಾಲ್ಗೊಂಡು ಗಮಕ ಪ್ರಾತ್ಯಕ್ಷಿಕೆಯ ಮೂಲಕ ಕಾವ್ಯಾಲೋಸ ಗ್ರಹಣ ಹೇಗಿರಬೇಕು ಎಂಬುದನ್ನು ಬಿಂಬಿಸಲಿದ್ದಾರೆ. ಇದರಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬಹುದಾಗಿರುತ್ತದೆ ಎಂದರು. ಅಕ್ಟೋಬರ್ 9ರ ಭಾನುವಾರದಂದು ಬೆಳಗ್ಗೆ 10ಕ್ಕೆ ಚಂಪುಕಾವ್ಯ ಪ್ರಸ್ತುತಿ ಗೋಷ್ಠಿಯಲ್ಲಿ ಗಂಗಮ್ಮ ಕೇಶವಮೂರ್ತಿ ಚಂಪುಕಾವ್ಯಗಳನ್ನು ವಾಚಿಸುವ ಪರಿಯನ್ನು ಪರಿಚಯಿಸಿದರೆ ಶಾಂತಗೋಪಾಲ್ ಚಂಪುಕಾವ್ಯದ ಸೊಬಗನ್ನು ಪರಿಚಯಿಸುತ್ತಾರೆ. ಎರಡನೇ ಗೋಷ್ಠಿಯಲ್ಲಿ ಕಾವ್ಯಗಳಲ್ಲಿ ನವರಸವನ್ನು ಹೇಗೆ ಆಸ್ವಾದಿಸಬೇಕು ಎನ್ನುವುದನ್ನು ಗಾಯನದಲ್ಲಿ ವಿದುಷಿ ರಾಧಾಕೃಷ್ಣ ಸ್ವರೂಪ್ ಮತ್ತು ರಸೋತ್ಪತ್ತಿಯ ವಿಚಾರವನ್ನು ಗುರುಪ್ರಸಾದ್ ತಿಳಿಸಿಕೊಡಲಿದ್ದಾರೆಂದು ಹೇಳಿದರು. ಈ ಬಾರಿಯ ಕಾರ್ಯಾಗಾರದಲ್ಲಿ ಪ್ರೌಢಶಾಲೆಯ 8, 9 ಮತ್ತು 10ನೇ ತರಗತಿ ಕನ್ನಡ ಪಠ್ಯಭಾಗದ ಪದ್ಯಗಳನ್ನೇ ಹೆಚ್ಚಾಗಿ ಆರಿಸಿಕೊಂಡಿದ್ದು, ಕನ್ನಡ ಭಾಷಾ ಬೋಧಕರು ಹೆಚ್ಚಾಗಿ ಪಾಲ್ಗೊಂಡಲ್ಲಿ ಅವರ ಪಠ್ಯ ಕೌಶಲ್ಯಕ್ಕೆ ಬಹಳ ಉಪಕಾರವಾಗುತ್ತದೆ. ಅಲ್ಪ ಸ್ವಲ್ಪ ಗಾಯನ ಬಲ್ಲವರಾದರೆ ಮತ್ತು ಸಹಕಾರಿಯಾಗುತ್ತದೆ. ಎರಡನೇ ದಿನದ ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಸಿವಿ ವೆಂಕಟೇಶ್ ಸಮಾರೋಪ ಭಾಷಣ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಆನೂರು ಅನಂತಕೃಷ್ಣ ಶರ್ಮಾ ವಹಿಸಲಿದ್ದಾರೆ. ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಇದಕ್ಕೂ ಮೊದಲು ಶಿಬಿರಾರ್ಥಿಗಳು ಗಮಕ ಪ್ರಸ್ತುತಪಡಿಸುತ್ತಾರೆಂದು 2 ದಿನಗಳ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಹೆಚ್ಚಾಗಿ ಪಾಲ್ಗೊಳ್ಳಬೇಕೆಂಬುದು ನಮ್ಮ ಅಪೇಕ್ಷೆ ಇದೆ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ನಾನು ಗಣೇಶ್ ಉಡುಪ ಅಂತ, ಕರ್ನಾಟಕ ಗಮಕಲ ಪರಿಷತ್ತಿನ ಹಾಸನ ಜಿಲ್ಲಾ ಪ್ರತಿನಿಧಿ ಹಾಗೂ ಅಧ್ಯಕ್ಷ. 2 ತಿಂಗಳ ಹಿಂದೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಗೆ ನಾಮನಿರ್ದೇಶನವನ್ನು ಮಾಡಿ ಈಗ ಸದಸ್ಯನನ್ನಾಗಿ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗೆ ಇವರು ಸೌಮ್ಯಶ್ರೀ ಆತ್ಮಾರಾಮ್ ಅವರು 3 ವರ್ಷಗಳಿಂದ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಮೆಂಬರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇವರ ಜೊತೆಗೆ ಭರತನಾಟ್ಯದಲ್ಲಿ ವಿದ್ವತ್ತು, ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಅವರು. ಇವರು ರಾಧಾಕೃಷ್ಣ ಸ್ವರೂಪ್ ಅಂತ ಖ್ಯಾತ ಗಮಕಿಗಳು, ಅವರು ಸಹ ಮ್ಯೂಸಿಕ್ನಲ್ಲಿ ಎಮ್ ಮ್ಯೂಸಿಕ್ನಲ್ಲಿ ಗೋಲ್ಡ್ ಮೆಡಲ್ ಅವರು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂತ ಹೇಳಿದರೆ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ವತಿಯಿಂದ ಹಾಸನದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವಂತಹ ದಿವ್ಯ ಚೈತನ್ಯದಲ್ಲಿ ಇದೇ ತಿಂಗಳ 8 ಮತ್ತು 9ನೇ ತಾರೀಕು ನಾಡಿದ್ದು ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಗಮಕದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಾಗಾರವು ಕಾರ್ಯಾಗಾರದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಹಾಸನದ ಖ್ಯಾತ ಕವಿಗಳು ಶಿಕ್ಷಣ ತಜ್ಞರೂ ಆದಂತಹ ಪ್ರೊಫೆಸರ್ ವಿ ನರಹರಿಯವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಹುಟ್ಟಿದ ಊರು ಮತ್ತು ಬೆಳೆದ ಸ್ಥಳವನ್ನು ಮನುಷ್ಯನು ಎಂದಿಗೂ ಮರೆಯಬಾರದೆಂದು ಚನ್ನರಾಯಪಟ್ಟಣದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಣತಿ ಆನಂದ್ ತಿಳಿಸಿದ್ದಾರೆ. ಅವರು ಬಾಗೂರು ಹೋಬಳಿ ಅಣತಿ ಗ್ರಾಮದಲ್ಲಿ ನಡೆದ ಗಣಪತಿ ವಿಸರ್ಜನೆ ಮತ್ತು ಆಯುಧ ಪೂಜೆ ಕಾರ್ಯಕ್ರಮ
ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿ, ಮನುಷ್ಯರು ತಾವು ಹುಟ್ಟಿದ ಊರು ಮತ್ತು ಬೆಳೆದ ಸ್ಥಳವನ್ನು ಎಂದಿಗೂ ಮರೆಯಬಾರದು. ಹುಟ್ಟಿದ ಊರು ತಮ್ಮ ಹೆಸರನ್ನು ಸೂಚಿಸುತ್ತದೆ, ಬೆಳೆದ ಸ್ಥಳ ತಮ್ಮ ಬೆಳವಣಿಗೆ ದಾರಿಯನ್ನು ತೋರಿಸುತ್ತದೆ. ಆದ್ದರಿಂದ ಯಾವುದೇ ಮನುಷ್ಯರು ತಾವು ಹುಟ್ಟಿದ ಊರನ್ನು ಮತ್ತು ಬೆಳೆದ ಸ್ಥಳವನ್ನು ಮರೆಯಬಾರದು. ಗುರು ಹಿರಿಯರನ್ನು ಮತ್ತು ತಂದೆ ತಾಯಿಯನ್ನು ಗೌರವಿಸಬೇಕು. ಅದೇ ರೀತಿ ನಾನು ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ತಂದೆ ಮತ್ತು ಗುರುಗಳು ಇರುವ ಒಂದೇ ವೇದಿಕೆಯನ್ನು ಹಂಚಿಕೊಳ್ಳುತ್ತಿರುವುದು ಒಂದು ರೀತಿಯ ಮುಜುಗರ ಉಂಟು ಮಾಡಿದೆ ಎಂದು, ಗ್ರಾಮಸ್ಥರು ಮಾಡಿರುವ ಸನ್ಮಾನದ ಋಣವನ್ನು ಹೇಗೆ ತೀರಿಸುವುದು ಎಂಬುದು ನನಗೆ ತಿಳಿಯುತ್ತಿಲ್ಲ, ಆದರೂ ಸಹ ನನ್ನ ಕೈಲಾದಂತಹ ಸಹಾಯವನ್ನು ಮಾಡಿ ಈ ಋಣವನ್ನು ತೀರಿಸುತ್ತೇನೆ. ಸಾರ್ವಜನಿಕರಿಗೆ ಸುಳ್ಳು ಆಶ್ವಾಸನೆ ನೀಡುವ ಬುದ್ಧಿ ನನಗಿಲ್ಲ. ಇದ್ದಿದ್ದ ವಿಚಾರವನ್ನು ಇದ್ದಂಗೆ ಹೇಳುವ ಸ್ವಭಾವ ನನ್ನದಾಗಿರುತ್ತದೆ. ಇದರಿಂದ ಕೆಲವರಿಗೆ ನೋವುಂಟಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಅಣತಿ ಚಂದ್ರಶೇಖರ್, ಪ್ರೊಫೆಸರ್ ಸಿದ್ದೇಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶ್ ಮತ್ತು ರವಿ ಇನ್ನು ಮುಂತಾದವರು ಹಾಜರಿದ್ದರು. ಬಹಳ ಕಷ್ಟ ಇವತ್ತು ಮಾಡಿರೋ ಸನ್ಮಾನ ನಾನು ಹೆಂಗ್ ತಿಳಿಸೋದಂತ ನನಗೆ ಯೋಚನೆ ಆಗ್ತಾ ಇದೆ. ಇವನೊಂದು ಆರ ಹಾಕಿರೋದನ್ನು ಯಾವಾಗ ಯಾವ ಟೈಪ್ ತಿಳಿಸೋದಂತ ಬಹಳ ಕಷ್ಟ. ಹುಟ್ಟೂರಲ್ಲಿ ನಾನು ಏನು ಅಣತಿ ಶೇಖರ್ನ ಮಗಾಗಿ ನನ್ನ ತಂದೆ ತಾಯಿ ಶಾಂತಮ್ಮನವ್ರು ಹುಟ್ಟಿದೀನಿ. ಇಡೀ ಜೀವನದಲ್ಲಿ ವೇದಿಕೆ ಮೇಲೆ ಕೂತಿರೋದು ಅಂದ್ರೆ ಹೇಳಿ ನಮ್ಮ ಸಿದ್ದೇಗೌಡರು ಇದೇ ವೇದಿಕೆಯಲ್ಲಿ ನನ್ನ ತಂದೆ ತಾಯಿ ಪಕ್ಕ ನನ್ನ ತಂದೆ ಪಕ್ಕ ಕೂತಿರೋದು ಇದೇ ಮೊದಲ ದಿವಸ. ಅಷ್ಟು ಗೌರವ ಕೊಟ್ಕೊಂಡು ಅವ್ರು ಕೂತಿದ್ರೆ ಮಾತಾಡಕ್ಕೆ ನಾನು ಎದುರ್ಕೊಂಡು ಮಾತಾಡ್ತಿದ್ದಂತ ವ್ಯಕ್ತಿ ಹಿಂದೆ ಏನೇ ಮಾತಾಡ್ಲಿ ನನ್ನ ಊರಿನವರಿಗೆ ಗೊತ್ತಿದ್ದ ಗೊತ್ತಿಲ್ಲದಲ್ಲ ಏನಾರ ತಪ್ಪು ನಡವಳಿಕೆ ಇದ್ರೆ ದಯಮಾಡಿ ನಿಮ್ಮ ಕ್ಷಮೆ ಕೇಳ್ತಾ ಮಾತಾಡಕ್ ಇಷ್ಟಪಡ್ತೀನಿ. ಕ್ಷಮೆ ಇರಲಿ, ಅಂತ್ಯ ಪರವಾಗಿ ಕೇಳ್ಕೊತೀನಿ. ನಾನು ಏನಾರ ತಪ್ಪಾಗಿ ನಡ್ಕೊಂಡಿದ್ರೆ ನಂದೊಂದು ಏನ್ ಸ್ವಭಾವ ಅಂದ್ರೆ ಇದ್ದಿದ್ದಂಗೆ ನೇರವಾಗಿ ಹೇಳ್ತೀನಿ, ಅದನ್ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಏನ್ ಹೇಳ್ತೀನಿ ಅದನ್ನ ಇವತ್ತು ನಡೆಸೋ ಅಂತದ್ ಹೇಳ್ಬೇಕು. ಸುಮ್ನೆ ಸುಳ್ಳು ಹೇಳ್ಬಿಟ್ಟು ನಾಳಿಗ್ ಬಾ ನಾಡ್ ಬಾ ಅಂತ ಹೇಳೋದು ಅದು ಮುಂದಿನ ದಿವಸ ನನ್ನ ಬೈತೀರ. ಇವತ್ತು ಹೇಳ್ದಾಗ ಇವತ್ತು ಭವ ಆಗ್ಬೋದು, ಏನೇನು ಹಿಂಗಂದ ಅಂತ ಒಂದ್ ದಿವಸ ಬೈಕೊಂಡು ಹೋಯ್ತಾರೆ ಹೊರತು ಇನ್ ಮೂರ್ ದಿವಸ ಆದ್ಮೇಲೆ ನಾನು ಹೇಳಿದ್ದೆ ಸತ್ಯ ಅಂತಾರೆ. ಸುಳ್ಳು ಆಶ್ವಾಸನೆ ನಾನು ಮುಂದೂ ಕೊಡಲ್ಲ, ಇವತ್ತೂ ಕೊಡಲ್ಲ. ಏನಾಗುತ್ತೆ ಅದನ್ನ ನನ್ನ ಅಂಟಿ ಊರಿಗೆ ಇರೋದಕ್ಕ ನನ್ನ ಪ್ರಾಣ ಇರೋದಕ್ಕ ಏನ್ ತ್ಯಾಗ ಮಾಡಕ್ ಸಿದ್ಧ ಅಂತ ಹೇಳಿ ಪ್ರಮಾಣ ಮಾಡಿ ಹೇಳ್ತೀನಿ. ನನ್ನ ಹುಟ್ಟೂರಿಗೆ ನಾನು ಮರೆಯಲ್ಲ ಅಂತೀನಿ. ನನ್ನ ನನ್ನ ಏನ್ ಹೆಸರು ಅನಂತ್ ಕುಮಾರ್ ಅಂತ ಯಾರು ಬಂದು ಕೇಳಿದ್ರೆ ಗೊತ್ತಾಗಲ್ಲ. ಅಣತಿ ಆನಂದ ಅಂದ್ರೆ ಗೊತ್ತಾಗುತ್ತೆ. ಅಂತ್ಯ ಏ ಚಂದ್ರಶೇಖರ್ ಅಂದ್ರು ಗೊತ್ತಾಗಲ್ಲ. ಅಣತಿ ಶೇಖರ್ ಮಗ ಅಂತಲೇ ಹೇಳದ್ ನಾನು. ನನ್ನ ತಂದೆ ತಾಯಿ ಹೆಸರು ಹೇಳ್ಕೊಂಡೆ ಅಣತಿ ಶೇಖರ್ ಮಗ ಆನಂದ ಅಂತಲೇ ಹಾಕ್ಸೋದ್ ಬಿಟ್ರೆ ಚಂದ್ರಶೇಖರ್ ಅಂದ್ರೆ ಅವ್ರಿಗೂ ಗೊತ್ತಿಲ್ಲ. ಯಾರಿಗೂ ಚಂದ್ರಶೇಖರ್ ಅಂದ್ರೆ ಗೊತ್ತಿಲ್ಲ, ಅಣತಿ ಶೇಖರ್ ಮಗ ಏನಪ್ಪಾ ಅಂತಾರೆ. ನಾನು ಅಣತಿ ಆನಂದ ಅಂತಲೇ ಅದನ್ನ ಹೆಸರನ್ನು ನಾನು ಎಲ್ಲಾ ಕಡೆಲ್ಲೂ ಅಣತಿ ಆನಂದ ಅಂತಲೇ ಕೊಡೋದು. ನಿಮ್ಮ ಸಮ್ಮುಖದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಅಣತಿ ಹೆಸರನ್ನ ಉಳ್ಸಕ್ಕೆ ನಿಮ್ಮ ಕಾಯಾವಾಚೆ ಮನಸ್ಸಿಂದ ಇಷ್ಟಪಡ್ತೀನಿ ಅಂತ ಹೇಳ್ತಾ ನನಗೇನ್ ಸನ್ಮಾನ ಮಾಡಿದ್ರ ನನ್ನ ಪಕ್ಷಕ್ಕೆ ಮೊದಲನೇ ಕೃತಜ್ಞತೆ ತಿಳಿಸ್ತೀನಿ. ನನ್ನ ಪಕ್ಷ ಬಿಜೆಪಿ ಹೋಗಿ ಗುರುತಿಸಿ ನಾನು ಏನ್ ಕೊರೋನಾ ಟೈಮಲ್ಲಿ ಮಾಡಿದ್ದೆ ಹುಡುಗ ಯಾರೋ ಕೊಡ್ತಾನೆ ಅಂತ ಗುರುತಿಸಿದ್ದಾರೆ. ಪಕ್ಷ ಅತೀತವಾಗಿ ಮಾಡ್ತಾ ಇದ್ರೆ ಅಂತೀವಿ. ಇದು ಯಾವ್ದೋ ಪಕ್ಷದ ಏನ್ ಚಿಹ್ನೆ ಹಾಕೊಂಡು ಮಾಡ್ತಾ ಇಲ್ಲ. ಅಣತಿ ಗ್ರಾಮಸ್ಥರು ಊರಿಂದ ಎಲ್ಲ ಅಭಿಮಾನ ಇಟ್ಟು ಅಣತಿ ಗ್ರಾಮಸ್ಥರು ಇಷ್ಟೆಲ್ಲ ಜನ ಸೇರಿ ಮಾಡಿರೋದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸಕ್ ಇಷ್ಟಪಡ್ತೀನಿ. ನಿಮ್ಗೆ ಆಭಾರಿಯಾಗಿರ್ತೀನಿ. ಇನ್ನೊಂದೇನಕ್ಕೆ ಇಷ್ಟಪಡ್ತೀನಪ್ಪ, ಯಾರು ಬಡವರ ಕೈಯಲ್ಲಿ ಏನ. ನಗರದ ಪಾರ್ಕ್ ರಸ್ತೆ ಇರುವ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಆವರಣದಲ್ಲಿರುವ ಸಪ್ತಪದಿ ಸೌದಮಿನಿ ಸಭಾಂಗಣದಲ್ಲಿ ಆಸರೆ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ಅಕ್ಟೋಬರ್ 9ರ ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಆಸರೆ ಆದರ್ಶ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಫೌಂಡೇಶನ್ ಗೌರವಾಧ್ಯಕ್ಷ ಬಿಆರ್ ಉದಯಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಕೃಷಿಯಲ್ಲಿ ಸಾಧನೆ ಮಾಡಿದವರನ್ನು ಉತ್ತಮ ಆರೋಗ್ಯ ಸೇವೆ ನೀಡಿದವರು ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ನೀಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಒಬ್ಬರನ್ನು ಗುರುತಿಸಲಾಗಿದೆ. ಈ ವರ್ಷದಲ್ಲಿ ಉತ್ತಮ ಶಿಕ್ಷಕನನ್ನ ಗುರುತಿಸಿ ಆಸರೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಸಲು ಮುಂದಾಗಿದೆ. ಹಾಸನದ ಪ್ರತಿಭಾವಂತ ಬಾಲಕೃಷ್ಣ ಚಿತ್ರಕಲಾವಿದರನ್ನು ಆಯ್ಕೆ ಮಾಡಿ ಇದೇ ತಿಂಗಳ 9ರಂದು ಗೌರವಿಸುವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಆಸರೆ ಫೌಂಡೇಶನ್ ಎಂದರೆ ಯಾರನ್ನು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುತ್ತಾರೋ ಅವರನ್ನು ಗುರುತಿಸುವುದು, ಅಂಥವರನ್ನು ಹುಡುಕಿ ನಮ್ಮ ಟ್ರಸ್ಟ್ ಈ ಕೆಲಸವನ್ನು ಮಾಡುತ್ತಿದೆ ಎಂದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಪರ ಪೊಲೀಸ್ ಅಧೀಕ್ಷಕರಾದ ಎಂಕೆ ತಮ್ಮಯ್ಯ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಆಸರೆ ಫೌಂಡೇಶನ್ ಅಧ್ಯಕ್ಷರಾದ ಕೆವಿ ಗುರುಪ್ರಸಾದ್ ಕಾಮತ್ ವಹಿಸುವರು. ಆದರ್ಶ ಶಿಕ್ಷಕ ಮತ್ತು ಶಿಕ್ಷಣ ಕುರಿತು ಹಿರೇಮಗಳೂರು ಭಾಗದ ವಾಗ್ಮಿ ಹಾಗೂ ಕನ್ನಡ ಪೂಜಾರಿ ಹಿರೇಮಗಳೂರು ಕಣ್ಣನ್ ಮಾತನಾಡಲಿದ್ದಾರೆ. ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಎವಿಕೆ ಕಾಲೇಜು ಬಳಿ ಇರುವ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಬಿಎ ಬಾಲಕೃಷ್ಣ ಅವರಿಗೆ ಪ್ರದಾನ ಮಾಡಲಾಗುವುದೆಂದು ಹೇಳಿದರು.
ಪತ್ರಿಕಾಗೋಷ್ಠಿಯಲ್ಲಿ ಆಸರೆ ಫೌಂಡೇಶನ್ ಅಧ್ಯಕ್ಷರಾದ ಕೆವಿ ಗುರುಪ್ರಸಾದ್ ಕಾಮತ್, ಕಾರ್ಯದರ್ಶಿ ಕೆ ವಿನೋದ್ ಕುಮಾರ್, ಟ್ರಸ್ಟಿ ಪುಟ್ಟಸ್ವಾಮಿ ಶೆಟ್ಟಿ, ಸುರೇಶ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಟ್ರಸ್ಟ್ನ ಅಧ್ಯಕ್ಷರಾದಂತ ಗುರುಪ್ರಸಾದ್ ಕಾಮತ್ ಅವರ ತಾಯಿ ರಮಣಿಬಾಯಿ ಇವರ ಹೆಸರಿನಲ್ಲಿ ಆ ಪ್ರಶಸ್ತಿನ ಕೊಡಮಾಡಲಾಗುತ್ತೆ. ಆ ಪ್ರಶಸ್ತಿ ಒಂದು ಬೆಳ್ಳಿಯ ಪದಕ, ಒಂದು ಸಿಟೇಷನ್ನು ಮತ್ತು ಅವರ ಅವ್ರಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಒಳಗೊಂಡಿರುತ್ತೆ. ಸೊ ಪ್ರತಿ ವರ್ಷ ಅವರು ಅವರ ತಾಯಿಯ ಹೆಸರಿನಲ್ಲಿ ಆದರ್ಶ ಆಸರೆ ಪ್ರಶಸ್ತಿಯನ್ನು ಅವ್ರ ತಾಯಿ ಹೆಸರಲ್ಲಿ ಕೊಡ್ತಾರೆ. ಅದೇ ರೀತಿ ವರ್ಷದ ಆದರ್ಶ ವೈದ್ಯ ಪ್ರಶಸ್ತಿನ ನಗರದ ಜನಪ್ರಿಯ ಆಸ್ಪತ್ರೆಯ ಹೃದ್ರೋಗ ತಜ್ಞರಾದಂಥ ಡಾಕ್ಟರ್ ಅನೂಪ್ ಅವರ ತಂದೆ ಡಾಕ್ಟರ್ ಜನಾರ್ದನ್ ಅಂತೇಳಿ ಸಕಲೇಶ್ಪುರ ಅವರ ಹೆಸರಿನಲ್ಲಿ ಅವರು ಪ್ರತಿ ವರ್ಷ ಅದನ್ನು ಸ್ಪಾನ್ಸರ್ ಮಾಡ್ತಾರೆ. ಏನೇ ಆಗಲಿ, ಜೊತೆಗೆ ಇನ್ನೂ ಹೆಚ್ಚಿನ ಕ್ಷೇತ್ರಗಳಲ್ಲೂ ಕೂಡ ನಾವು ಬೇರೆ ಬೇರೆಯವ್ರನ್ನ ಗುರುತಿಸ್ಬೇಕು ಅನ್ನೋ ಒಂದು ಆಲೋಚನೆಗಳನ್ನ ಕೂಡ ನಾವು ಇಟ್ಕೊಂಡಿದ್ದೀವಿ. ತಾವು ಸಲಹೆಗಳನ್ನ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಉತ್ತಮ ಆಹಾರ ಮತ್ತು ಜೀವನ ಶೈಲಿಯಿಂದ ನಾವು ಆರೋಗ್ಯವಂತರಾಗಿರಲು ಸಾಧ್ಯ ಎಂದು ಯೋಗ ಗುರು ಚೇತನ್ ಗುರುಜಿ ಹೇಳಿದರು. ಶ್ರವಣ ಬೆಳಗುಳದಲ್ಲಿ ಸಾಕಮ್ಮ ಬಸವೇಗೌಡ ಸೇವಾ ಸಂಜೀವಿನಿ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಿದ್ದ ಯೋಗಾಸನ ತರಬೇತಿ ಶಿಬಿರದಲ್ಲಿ ಮಾತನಾಡಿದರು. ಪ್ರತಿನಿತ್ಯ ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನದಿಂದ ವಿಮುಖರಾಗಿ ಅನೇಕ ರೋಗರುಜಿನಗಳಿಂದ ಬಳಲುತ್ತಿರುವವರು ಆಹಾರದ ರೀತಿಯಲ್ಲಿ ಮಾತ್ರೆಗಳನ್ನು ಸೇವಿಸುತ್ತಿರುವುದು ದುರ್ದೈವದ ಸಂಗತಿ ಎಂದರು. ಸಾವಯವ ಕೃಷಿಕ ಬೆಕ್ಕ ರಾಘವೇಂದ್ರ ಮಾತನಾಡಿ, ಭಾರತೀಯ ತಿನಿಸುಗಳನ್ನು ಬಿಟ್ಟು ಪಾಶ್ಚಾತ್ಯ ತಿನಿಸುಗಳಿಗೆ ಮಾರು ಹೋಗುತ್ತಿರುವ ಮಂದಿ ತಮ್ಮ ಆರೋಗ್ಯಕ್ಕೆ ಕುತ್ತು ತಂದುಕೊಳ್ಳುತ್ತಿದ್ದಾರೆ. ಯಾಂತ್ರೀಕೃತ ಜೀವನದಲ್ಲಿ ನಮ್ಮ ದಿನಚರಿ ಸರಿಯಾದ ರೀತಿಯಲ್ಲಿರಬೇಕೆಂದರು. 100ಕ್ಕೂ ಹೆಚ್ಚು ಮಂದಿ ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಗಣಪತಿ ಆಸ್ಥಾನ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಗಣೇಶನಿಗೆ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಸುಪ್ರದ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ತಂಡದವರಿಂದ ಗಣೇಶ ಕೃತಿಗಳ ನೃತ್ಯ ಪ್ರಸ್ತುತಿಪಡಿಸಿದರು. ವಿದುಷಿ ಡಾಕ್ಟರ್ ರಮ್ಯಾ ಸೂರಜ್ ರವರು ವಿಜಯದಶಮಿ ಅಂಗವಾಗಿ ವಿಜಯದಾಸ ವಿರಚಿತ ದುರ್ಗಾ ಅನಾವರಣ ಎಂಬ ವಿಶೇಷ ಗೀತ ನೃತ್ಯದಲ್ಲಿ ಏಕವ್ಯಕ್ತಿ ಪ್ರದರ್ಶನ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ದೇವಿ ದರ್ಶನ ಎಂಬ ವಿಷಯವನ್ನು ಕುರಿತು ನಡೆಸಿಕೊಟ್ಟ ಭರತನಾಟ್ಯ ಕಾರ್ಯಕ್ರಮದಿಂದ ನೆರೆದಿದ್ದ ಎಲ್ಲಾ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಪತ್ರಕರ್ತರ ಸಂಘದ ಅಧ್ಯಕ್ಷ ಎಎಂ ಜಯರಾಮ್, ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದ ಅಧ್ಯಕ್ಷ ಚಾನಾ ಅಶೋಕ್, ಕಾರ್ಯದರ್ಶಿ ಸತ್ಯನಾರಾಯಣ ಮತ್ತು ಕೃಷ್ಣೇಗೌಡ ಮಾತನಾಡಿದರು. ಕಾರ್ಯಕ್ರಮ ಆರಂಭಕ್ಕೂ ಮುಂಚಿತವಾಗಿ ಇತ್ತೀಚೆಗೆ ಮರಣ ಹೊಂದಿದ ಗಣಪತಿಯ ಆಸ್ಥಾನ ಮಂಟಪ ಸದಸ್ಯರಾದ ಚಿರಂಜೀವಿ ಮದನ್, ಸಮಿತಿಯ ಉಪಾಧ್ಯಕ್ಷರಾದಂತಹ ನಂಜುಂಡಮೈಮ್, ದ್ವಿತೀಯ ಪುತ್ರಿ ಚಿರಂಜೀವಿ ಚಂದನ ಹಾಗೂ ಸದಸ್ಯರಾದಂತಹ ಪ್ರಕಾಶ್ ಜೈನ್ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿದರು. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಹಡೇನಹಳ್ಳಿ ಲೋಕೇಶ್ ತಂಡವರಿಂದ ವಿದುಷಿ ಡಾಕ್ಟರ್ ರಮ್ಯಾ ದಂಪತಿಗಳನ್ನು ಅಭಿನಂದಿಸಲಾಯಿತು. ಲೋಕೇಶ್ ಅವರು ಮಾತನಾಡುತ್ತಾ ತಮ್ಮ ತಾಲೂಕಿನ ಪ್ರತಿಭೆ ವಿದುಷಿ ಡಾಕ್ಟರ್ ಸೂರಜ್ ರಮ್ಯಾ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರತಿಭೆಯಾಗಿದ್ದರೂ ಕೂಡ ತಮ್ಮ ಸರಳ ಸೌಮ್ಯ ಸ್ವಭಾವದಿಂದ ನಮ್ಮ ತಾಲೂಕಿನ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಸ್ವತಃ ಭಾವಗೀತೆ ಭಕ್ತಿಗೀತೆಗಳನ್ನು ರಚಿಸುವುದರ ಜೊತೆಗೆ ಸಂಗೀತ ನೃತ್ಯದಲ್ಲಿ ಸಾಧನೆ ಮಾಡಿದ್ದಾರೆಂದು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ಪಕ್ಕವಾದ್ಯದಲ್ಲಿ ರಾಜ್ಯದ ಪ್ರಖ್ಯಾತ ಮೃದಂಗ ವಾದಕರಾದ ವಿದ್ವಾನ್ ಜಿಎಸ್ ನಾಗರಾಜ್, ಪಿಟೀಲು ವಾದಕರು ಮಧುಸೂದನ್ ಹಾಗೂ ನಟುವಾಂಗದಲ್ಲಿ ಕುಮಾರಿ ನಮಿಷಾ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಎಸ್ಎನ್ ಅಶೋಕ್ ಕುಮಾರ್, ಕಾರ್ಯದರ್ಶಿ ದಯಾನಂದ್ ಶೆಟ್ಟಿಹಳ್ಳಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾದ ಶ್ಯಾಮ್ ಸುಂದರ್, ಶಿವನ್ಗೌಡ ಪಾಟೀಲ್, ಯಶೋಧ ಜೈನ್, ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದ ಮನೋಹರ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಹಿರಿಯ ಹಾಗೂ ಕಿರಿಯ ಪತ್ರಕರ್ತರು ಉಪಸ್ಥಿತರಿದ್ದರು. ಶಕ್ತಿ ದೇವತೆಗಳಲ್ಲಿ ಒಂದಾದ ಪುರತಮ್ಮ ದೇವಸ್ಥಾನಕ್ಕೆ ಗುರುವಾರದಂದು ಬೆಳಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು.
ಪುರತಮ್ಮ ದೇವಾಲಯಕ್ಕೆ ಭೇಟಿ ನೀಡಿದ ಸಚಿವರು ಕೆಲಸಮಯ ಜ್ಞಾನದಿಂದ ಸ್ಮರಿಸಿ ರಾಜಕೀಯ ವಿಚಾರಕ್ಕೆ ಸಂಬಂಧಿಸಿದಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಈ ಗ್ರಾಮದ ವಿಚಾರದ ಬಗ್ಗೆ ಕೆಲಸಮಯ ಚರ್ಚಿಸಿದರು. ಪುರತಮ್ಮ ತಾಯಿಯ ಮಹತ್ವದ ಬಗ್ಗೆ ತಿಳಿದು ಸಚಿವರು ಇಲ್ಲಿಗೆ ಬಂದಿರುವುದಾಗಿ ಗ್ರಾಮದ ಜನರು ಮಾತನಾಡಿಕೊಳ್ಳುತ್ತಿದ್ದರು. ಇದೇ ವೇಳೆ ಗ್ರಾಮದ ಮುಖ್ಯಸ್ಥರು, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಹೂವಿನ ಹಾರವನ್ನು ಹಾಕಿ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್, ಸಹಾಯಕ ನಿರ್ದೇಶಕರಾದ ಸತೀಶ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರಿನಲ್ಲಿ ನಡೆದ ರಂಭಾಪುರಿ ಜಗದ್ಗುರುಗಳ ದಸರಾ ಧರ್ಮ ಸಮ್ಮೇಳನ. ವಿಷ್ಣು ಕಲ್ಯಾಣಿಯಲ್ಲಿ ಅಗ್ರೋದಕ ಪೂರ್ಣ ಕುಂಭವನ್ನು ಹೊತ್ತು ಸಾಗಿದ ಶ್ರೀಗಳು. ಹೈದರಾಬಾದ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಮತ್ತು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಭೇಟಿ. ಹೈದರಾಬಾದ್ ನಗರದಲ್ಲಿ ಡೈರಿ ನಿರ್ಮಾಣಕ್ಕಾಗಿ ಭೂಮಿ ಮಂಜೂರು ಮಾಡುವಂತೆ ಮನವಿ. ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಸಕ ಪ್ರೀತಂ ಗೌಡ ಹಾಗೂ ಭವಾನಿ ರೇವಣ್ಣ. ಹಾಸನದ ಖಾಸಗಿ ಆಸ್ಪತ್ರೆಯ ಹೈಟೆಕ್ ಚಿಕಿತ್ಸಾ ವಿಭಾಗ ಉದ್ಘಾಟನಾ ವೇಳೆ ಮುಖಾಮುಖಿ. ಲೇಡೀಸ್ ಫಸ್ಟ್ ಎಂದು ಟೇಪ್ ಕತ್ತರಿಸಲು ಭವಾನಿ ಅವರಿಗೆ ಆಹ್ವಾನಿಸಿದ ಶಾಸಕರು. ಮತ್ತು ಕಡುಬಡತನದಿಂದ ಕೂಡಿದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಆದ್ಯತೆ. ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗಾಗಿ ವಸತಿ ಶಾಲೆಯಲ್ಲಿ ಕರಾಟೆ ತರಬೇತಿ. ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.